ನಮಸ್ಕಾರ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಮತ್ತು ಐ ನೇಮಕಾತಿಗೆ ಸಂಬಂಧಪಟ್ಟಂತಹ ಈ ವಿಡಿಯೋದಲ್ಲಿ ಕ್ಲಾಸ್ ತ್ರೀ ಇವತ್ತಿನ ನ ನೋಡ್ತಾ ಅದಕ್ಕೂ ಮುಂಚೆ ನೀವೇನಾದ್ರು ಆರ್ ಆರ್ ಬಿ ಗ್ರೂಪ್ ಜಾಯ್ನ್ ಆಗಬೇಕು ಅಂತಿದ್ರೆ ಇವರದ ಡಿಸ್ಕ್ರಿಪ್ಷನ್ ನಿಮ್ಗೆ ನ ನಂಬರ್ ಇರುತ್ತೆ ಸೊ ವಾಟ್ಸ್ಆಪ್ ಅನ್ನ ಕಾಂಟ್ಯಾಕ್ಟ್ ಮಾಡಿ ನೈನ್ಟೀನ್ ಹೈಡ್ ನ ಪೇ ಮಾಡಿ ಆರ್ ಆರ್ ಬಿ ಗ್ರೂಪ್ ಅನ್ನ ಜಾಯ್ನ್ ಆಗ್ಬೋದು ಇದು ಎಸ್ಪೆಷಲಿ ಎನ್ ಟಿ ಪಿ ಸಿ ಮತ್ತು ಲೆವೆಲ್ ಒನ್ ಕ್ಯಾಂಡಿಡೇಟ್ಸ್ ಏನಂದರೆ ಅವ್ರಿಗೆ ಎಸ್ಪೆಷಲಿ ಇರತಕ್ಕಂತಹ ಗ್ರೂಪ್ ಆರ್ ಆರ್ ಬಿ ಯ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಜೊತೆ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗಿನ ಟೆಕ್ಸ್ಟ್ ಬುಕ್ಗಳು ಎನ್ ಆರ್ ಟಿಯ ಕನ್ನಡ ಟೆಕ್ಸ್ಟ್ ಬುಕ್ಗಳನ್ನು ಕೂಡ ಅವೈಲೇಬಲ್ ಮಾಡಲಾಗುತ್ತೆ ಜೊತೆಗೆ ಕ್ವಶನ್ ಪೇಪರ್ಸ್ ಸಣ್ಣ ಸಣ್ಣ ನೋಟ್ಸ್ ಗಳು ನಮ್ಮ ತರಗತಿಯಲ್ಲಿ ನಡುವಂತ ನೋಟ್ಸ್ಗಳನ್ನೆಲ್ಲ ಎಕ್ಸಾಮ್ ಮುಗಿಯವರೆಗೂ ಶೇರ್ ಮಾಡಲಾಗುತ್ತೆ ಆಸಕ್ತರು ಜಾಯ್ನ್ ಆಗ್ಬೋದು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯಲ್ಲಿ ಸಾವಿರದ ಒಂಬೈನೂರ ಏಳರಲ್ಲಿ ಜರ್ಮನಿಯಲ್ಲಿ ಭಾರತದ ಧ್ವಜವನ್ನ ಈ ಕೆಳಗಿನವರಲ್ಲಿ ಯಾರು ಹಾರಿಸಿದರು ಸರೋಜಿನಿ ನಾಯ್ಡು ಅನಿಬಿಸೆಂಟ್ ಸುಚೇತ ಕೃಪ್ಲಾಣಿ ಬಿಕಾಜಿ ಕಾಮ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸುವಂಥ ತಿಳಿಸುವಂತ ಪ್ರಯತ್ನವನ್ನು ನೀವು ಮಾಡಬಹುದು ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ಬಿಕಾಜಿ ಕಾಮ ಅವರು ಸಾವಿರದ ಒಂಬೈನೂರ ಏಳರಲ್ಲಿ ಜರ್ಮನಿಯಲ್ಲಿ ಭಾರತದ ಧ್ವಜವನ್ನ ಹಾರಿಸ್ತಾರೆ ಬಿಕಾಜಿ ಕಾಮ ಅವರು ಭಾರತೀಯ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಪ್ರಮುಖ ವ್ಯಕ್ತಿಯಾಗಿರ್ತಾರೆ ಅದರಲ್ಲಿ ಭಾಗವಹಿಸಿದಂಥ ಅತ್ಯಂತ ಪ್ರಮುಖ ವ್ಯಕ್ತಿಗಳಲ್ಲೊಬ್ಬರು ಮಹಿಳಾ ಹಕ್ಕುಗಳಿಗಾಗಿ ಹೋರಾಟ ಮಾಡಿದಂತಹ ದೃಢವಾದ ವಕೀಲರಾಗಿರ್ತಾರೆ ಅವರು ಹಾರಿಸಿದ ಧ್ವಜವನ್ನ ಭಾರತದ ರಾಷ್ಟ್ರೀಯ ಧ್ವಜದ ಆರಂಭಿಕ ಪುರಾವ ಪುರಾವರ್ತನೆಗಳಲ್ಲಿ ಒಂದು ಅಂತ ಪರಿಗಣಿಸಲಾಗುತ್ತೆ ಬಿಕಾಜಿ ಕಾಮ ಅವರು ಸಾವಿರದ ಎಂಟುನೂರ ಅರವತ್ತೊಂದರ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಆಗಿನ ಬಾಂಬೆ ಈಗಿನ ಮುಂಬೈಯಲ್ಲಿ ಜನಿಸ್ತಾರೆ ದಾದಾಬಾಯಿ ನವರೋಜಿ ಮತ್ತು ಶ್ಯಾಮ್ ಜಿ ಕೃಷ್ಣ ವರ್ಮ ಅವರಂತಹ ಪ್ರಮುಖ ನಾಯಕರ ನಿಕಟ ಸಹವರ್ತಿಯಾಗಿ ಇವರು ಕೆಲಸವನ್ನ ಮಾಡಿರ್ತಾರೆ ಸ್ವಾತಂತ್ರ್ಯ ಹೋರಾಟವನ್ನ ಬೆಂಬಲಿಸೋದಕ್ಕೆ ತನ್ನದೇ ಆದ ಸಂಪನ್ಮೂಲಗಳನ್ನು ಬಳಸುವಂತಹ ಮಹಿಳೆಯಾಗಿರ್ತಾರೆ ಭಾರತ ಮತ್ತು ವಿದೇಶಗಳಲ್ಲಿ ಕ್ರಾಂತಿಕಾರಿಗಳಿಗೆ ಬೆಂಬಲವನ್ನ ನೀಡಿದವರಾಗಿರ್ತಾರೆ ಬಿಕಾಜಿ ಕಾಮ ಅವರು ಭಾರತೀಯ ಸ್ವಾತಂತ್ರ್ಯ ಚಳುವಳಿಯ ಪ್ರವರ್ತಕ ಮಹಿಳೆ ಅಂತ ಕೂಡ ಅವರನ್ನ ಕರೆಯಲಾಗತ್ತೆ ಹಾಗಾಗಿ ಭಾರತದ ಹಲವಾರು ಸಂಸ್ಥೆಗಳು ರಸ್ತೆಗಳಿಗೆ ಅವರ ಹೆಸರನ್ನ ಕೂಡ ಇಟ್ಟಿರೋದ್ರ ನಾವು ಈಗ ಕೂಡ ಗಮನಿಸಬಹುದಾಗಿರುತ್ತೆ ಸೊ ಪರಂಪರೆಯ ಸ್ಫೂರ್ತಿ ಪೀಳಿಗೆಯಾದಂತಹ ಬಿಕಾಜಿ ಕಾಮ ಅವರು ಆಗಸ್ಟ್ ಹದ್ಮೂರು ಸಾವಿರದ ಒಂಬೈನೂರ ಮೂವತ್ತಾರರಂದು ನಿಜನರಾಗಿರ್ತಾರೆ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಸಂದರ್ಭದಲ್ಲಿ ಗವರ್ನರ್ ಹುದ್ದೆಯನ್ನ ಬಂಗಾಳದ ಗವರ್ನರ್ ಜನರಲ್ ಆಗಿ ಉನ್ನತೀಕರಿಸಿದ ನಂತರ ಈ ಕೆಳಗಿನವರಲ್ಲಿ ಯಾರು ಮೊದಲ ಗವರ್ನರ್ ಜನರಲ್ ಆದರು ಸೊ ಸರಿಯಾದ ಉತ್ತರ ವಾರನ್ ಹೆಸ್ಟಿಂಗ್ಸ್ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಗವರ್ನರ್ ಹುದ್ದೆಯನ್ನ ಗವರ್ನರ್ ಜನರಲ್ ಹುದ್ದೆಯನ್ನಾಗಿ ವನತೀಕರಿಸಿದ ನಂತರ ವಾರನ್ ಹೆಸ್ಟಿಂಗ್ಸ್ ಬಂಗಾಳದ ಮೊಟ್ಟ ಮೊದಲ ಗವರ್ನರ್ ಜನರಲ್ ಆಗಿ ನಾಮಾಂಕಿತಗೊಳ್ತಾರೆ ಇದು ಸಾವಿರದ ಒಂಬೈನೂರ ಎಪ್ಪತ್ ಬಂದಂತಹ ರೆಗ್ಯುಲೇಟಿಂಗ್ ಆಕ್ಟ್ ಗವರ್ನರ್ ಹುದ್ದೆಯನ್ನು ಬಂಗಾಳದ ಗವರ್ನರ್ ಹುದ್ದೆ ಅಂತ ಬದಲಾವಣೆ ಮಾಡುತ್ತೆ ಈಸ್ಟ್ ಇಂಡಿಯಾ ಕಂಪನಿಯೊಳಗಿನ ಆಡಳಿತಾತ್ಮಕ ಅಸಮರ್ಥತೆ ಮತ್ತು ಭ್ರಷ್ಟಾಚಾರವನ್ನ ಪರಿಹಾರ ಮಾಡೋದಕ್ಕೆ ರೆಗ್ಯುಲೇಟಿಂಗ್ ಕಾಯ್ದೆಯಲ್ಲಿ ಈ ರೀತಿ ಒಂದು ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಸೊ ನೆಕ್ಸ್ಟ್ ನೋಡೋಣ ಈ ಕೆಳಗಿನ ಯಾವ ಕಾಯ್ದೆಗಳಲ್ಲಿ ದೆಹಲಿಯನ್ನ ಕಲ್ಕತ್ತಾದ ಬದಲಿಗೆ ಬ್ರಿಟಿಷರ ರಾಜಧಾನಿಯಾಗಿ ದೆಹಲಿಯ ದೆಹಲಿಯನ್ನ ಕಲ್ಕತ್ತಾದ ಬದಲಿಗೆ ಬ್ರಿಟಿಷರ ರಾಜಧಾನಿಯಾಗಿ ಘೋಷಣೆ ಮಾಡಲಾಯಿತು ಅಂತ ಪ್ರಶ್ನೆ ಸೊ ಮಿಂಟೋ ಮಾರ್ಲೆ ಆಕ್ಟ್ ಸಾವಿರದ ಒಂಬೈನೂರ ಒಂಬತ್ತು ಸರಿ ಈ ಒಂದು ಆಕ್ಟ್ ನಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ದೆಹಲಿಯನ್ನ ಬ್ರಿಟಿಷರು ತಮ್ಮ ಭಾರತದ ರಾಜಧಾನಿ ಅಂತ ಘೋಷಣೆ ಮಾಡಿಕೊಂಡ್ರು ಆ ಮೊದಲು ಕಲ್ಕತ್ತಾ ಇತ್ತು ಸಾವಿರದ ಒಂಬೈನೂರ ಹನ್ನೊಂದರಂದು ಅಧಿಕೃತವಾಗಿ ಬದಲಾವಣೆ ಆಗತ್ತೆ ಈ ಕಾಯ್ದೆಯನ್ನ ಇಂಡಿಯನ್ ಕೌನ್ಸಿಲ್ ಆಕ್ಟ್ ಅಥವಾ ಮಿಂಟೋ ಮಾರ್ಲೆ ಆಕ್ಟ್ ಅಂತ ಕೂಡ ಕರಿತೀವಿ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಬಂದಂಥ ಆಕ್ಟ್ ಇದು ಡಿಸೆಂಬರ್ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ದೆಹಲಿ ದರ್ಬಾರ್ ಸಮಯದಲ್ಲಿ ರಾಜಾ ಜಾರ್ಜ್ ಐದು ಅವರು ಈ ರಾಜಧಾನಿ ಬದಲಾಯಿಸುವ ನಿರ್ಧಾರವನ್ನ ಘೋಷಿಸ್ತಾರೆ ಅಧಿಕೃತವಾಗಿ ಸಾವಿರದ ಒಂಬೈನೂರ ಹನ್ನೆರಡರಿಂದ ಜಾರಿಗೆ ತರಲಾಯಿತು ಆದರೆ ಸಾವಿರದ ಒಂಬೈನೂರ ಹನ್ನೊಂದನ್ನೇ ಈಗಲೂ ಕೂಡ ನಾವು ಕನ್ಸಿಡರ್ ಮಾಡ್ತೀವಿ ಗದರ್ ಪಕ್ಷವನ್ನ ಯಾವ ಇಸ್ವಿಯಲ್ಲಿ ಸೋಹನ್ ಸಿಂಗ್ ಕಾನ್ವಿ ಕಾನ್ವಿರಾಮ್ ಹರ್ನಾಮ್ ಸಿಂಗ್ ತುಂಡಿಲತ್ ಲಾಲ್ ಹರ್ ದಯಾಳ್ ಮತ್ತು ಇತರರು ಸ್ಥಾಪಿಸಿದರು ಸೊ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಸಾವಿರದ ಒಂಬೈನೂರ ಹದಿಮೂರರಂದು ಗದರ್ ಪಕ್ಷವನ್ನ ಸ್ಥಾಪನೆ ಮಾಡಲಾಯಿತು ಅಲ್ಲಿ ಏನು ಹೆಸರುಗಳನ್ನ ಕೊಟ್ಟಿದ್ರು ಅವರೆಲ್ಲ ಈ ಒಂದು ಸಂಪಕ್ಷದ ಪ್ರಮುಖ ಸ್ಥಾಪಕರಾಗಿರ್ತಾರೆ ಕ್ರಾಂತಿಕಾರಿ ವಿಧಾನಗಳ ಮೂಲಕ ಬ್ರಿಟಿಷ್ ಆಳ್ವಿಕೆಯಿಂದ ಭಾರತದ ಸ್ವಾತಂತ್ರ್ಯವನ್ನ ಭದ್ರಪಡಿಸುವ ಗುರಿಯನ್ನ ಈ ಪಾರ್ಟಿ ಹೊಂದಿರುತ್ತೆ ಗದರ್ ಪಾರ್ಟಿ ಅಮೆರಿಕದ ಫ್ರಾನ್ಸಿಸ್ಕೋದಲ್ಲಿ ಪ್ರಧಾನ ಕಚೇರಿಯನ್ನ ಹೊಂದಿರುತ್ತೆ ಗದರ್ ಅಂದ್ರೆ ಉರ್ದು ಮತ್ತು ಪಂಜಾಬಿಯಲ್ಲಿ ದಂಗೆ ಅನ್ನೋ ಅರ್ಥವನ್ನ ಕೊಡುತ್ತೆ ಗದರ್ ಪಕ್ಷ ಗದರ್ ಎನ್ನುವ ಪತ್ರಿಕೆಯನ್ನು ಕೂಡ ಪ್ರಕಟ ಮಾಡಿ ವಿಶ್ವಾದ್ಯಂತ ಭಾರತೀಯರಲ್ಲಿ ಕ್ರಾಂತಿಕಾರಿ ಸಂದೇಶಗಳು ಮತ್ತು ಆಲೋಚನೆಗಳು ಬರಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಿದ್ದೇನೆ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದು ಕೆಳಗಿನ ಯಾವ ಕ್ರಾಂತಿಗಾರಿ ಕ್ರಾಂತಿಕಾರಿಗಳು ಅನುಶೀಲನಾ ಸಮಿತಿಯೊಂದಿಗೆ ಸಂಬಂಧ ಹೊಂದಿದ್ದಾರೆ ಸರಿಯಾದ ಉತ್ತರ ಜತೀಂದ್ರ ಮೋಹನ ಸೇನಗುಪ್ತ ಇವರು ಅನುಶೀಲನ ಸಮಿತಿಗೆ ಸಂಬಂಧಪಟ್ಟ ಪ್ರಮುಖರಾಗಿರ್ತಾರೆ ಅಸಹಕಾರ ಚಳುವಳಿ ಮತ್ತು ನಾಗರಿಕ ಅಸಹಕಾರ ಚಳುವಳಿಯಲ್ಲಿ ಕೂಡ ಇವರು ಭಾಗವಹಿಸಿರ್ತಾರೆ ಸೇನಗುಪ್ತಾ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸದಸ್ಯರು ಮತ್ತು ಸುಭಾಷ್ ಚಂದ್ರ ಬೋಸ್ ಅವರಂತಹ ಪ್ರಮುಖ ನಾಯಕರ ನಿಕಟವಾಗಿ ಕೆಲಸವನ್ನ ಮಾಡಿದಂತಹ ಅನುಭವವನ್ನು ಹೊಂದಿರ್ತಾರೆ ಅನುಶೀಲನ ಸಮಿತಿ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹತ್ವದ ಪಾತ್ರ ವಹಿಸಿದ ಕ್ರಾಂತಿಕಾರಿಗಳ ಒಂದು ಗುಂಪಾಗಿರುತ್ತೆ ಇದನ್ನ ಸಾವಿರದ ಒಂಬೈನೂರ ಎರಡರಂದು ಸ್ಥಾಪನೆ ಮಾಡಲಾಯಿತು ಎರಡು ಪ್ರಮುಖ ಶಾಖೆಗಳನ್ನು ಇದು ಹೊಂದಿತ್ತು ಒಂದು ಕೋಲ್ಕತ್ತಾದ ಜುಗಂತರ ಗುಂಪು ಇನ್ನೊಂದು ಡಾಕಾದ ಅನುಶೀಲನ ಸಮಿತಿ ಅನುಶೀಲನ ಸಮಿತಿಯ ಪ್ರಮುಖ ವ್ಯಕ್ತಿಗಳು ಅರವಿಂದ್ ಘೋಷ್ ಬರೀಂದ್ರ ಕುಮಾರ್ ಘೋಷ್ ರಾಸ್ ಬಿಹಾರಿ ಬೋಸ್ ಇವರು ಪ್ರಮುಖರಾಗಿರ್ತಾರೆ ಈ ಒಂದು ಅನುಶೀಲನ ಸಮಿತಿ ಏನಿತಿತ್ತು ಆಲಿಪೋರ್ ಬಾಂಬ್ ಪ್ರಕರಣ ಮತ್ತು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಭಾರತದ ವೈಸ್ರಾಯ್ ಹತ್ಯೆಯ ಪ್ರಯತ್ನ ಸೇರಿದಂತೆ ಹಲವಾರು ಗಮನಾರ್ಹ ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಂತಹ ಸಮಿತಿಯಾಗಿತ್ತು ಈ ಕೆಳಗಿನ ಯಾವ ಕಾಯ್ದೆಯು ಬ್ರಿಟಿಷ್ ಭಾರತ ಸರ್ಕಾರಕ್ಕೆ ಯಾರನ್ನಾದರೂ ವಿಚಾರಣೆಯಿಲ್ಲದೆ ಬಂಧಿಸುವ ಅಧಿಕಾರವನ್ನ ನೀಡಿತು ಉತ್ತರವನ್ನು ನೀಡುವ ಪ್ರಯತ್ನವನ್ನು ಮಾಡಿ ಪ್ರಶ್ನೆಗೆ ಸರಿಯಾದ ಉತ್ತರ ರೌಲಟ್ ಕಾಯ್ದೆ ಭಾರತದಲ್ಲಿ ಬ್ರಿಟಿಷ್ ವಸಾಹಿತಿ ಸರ್ಕಾರವು ವಸಾಹತುಶಾಹಿ ಸರ್ಕಾರವು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ರೌಲಟ್ ಕಾಯ್ದೆಯನ್ನು ಜಾರಿಗೆ ಈ ಕಾಯ್ದೆ ಅನ್ವಯ ಬ್ರಿಟಿಷ್ ಭಾರತ ಸರ್ಕಾರಕ್ಕೆ ಯಾವುದೇ ವಿಚಾರಣೆ ಇಲ್ಲದೆ ವ್ಯಕ್ತಿಯೊಬ್ಬನನ್ನು ಬಂಧಿಸುವ ಮತ್ತು ವ್ಯಕ್ತಿಯೊಬ್ಬನನ್ನು ಬಂಧಿಸುವ ಅಧಿಕಾರವನ್ನ ನೀಡಲಾಯಿತು ಈ ಕಾಯ್ದೆ ಅಧಿಕೃತವಾಗಿ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಅರಾಜಕೀಯ ಮತ್ತು ಕ್ರಾಂತಿಕಾರಿಗಳ ಅಪರಾಧಗಳ ಕಾಯ್ದೆ ಅಂತ ಕೂಡ ಇದನ್ನು ಕರೆಯಲಾಯಿತು ಭಾರತದಲ್ಲಿ ಬೆಳೆಯುತ್ತಿರುವ ರಾಷ್ಟ್ರೀಯತಾವಾದ ಮತ್ತು ಕ್ರಾಂತಿಕಾರಿ ಚಟುವಟಿಕೆಗಳನ್ನ ನಿಗ್ರಹಿಸುವ ಉದ್ದೇಶದಿಂದ ರೌಲಟ್ ಕಾಯ್ದೆಯನ್ನ ಬ್ರಿಟಿಷ್ ಸರ್ಕಾರ ಜಾರಿಗೆ ತಂದಿತ್ತು ಈ ಕಾಯ್ದೆ ವ್ಯಾಪಕವಾಗಿ ವಿರೋಧವನ್ನ ಎದುರಿಸ್ತು ಜೊತೆಗೆ ಜಿಲಿಯನ್ ವಾಲಬಾಗ್ ಹತ್ಯಾಕಾಂಡ ಸೇರಿದಂತೆ ಹಲವಾರು ಘಟನೆಗಳು ಪ್ರತಿಭಟನೆಗಳು ದೇಶಾದ್ಯಂತ ಇದಕ್ಕೆ ಕಾರಣ ಕೂಡ ಆಯಿತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಾವಿರದ ಒಂಬೈನೂರ ಐದರ ಬನಾರಸ್ ಅಧಿವೇಶನದಲ್ಲಿ ಯಾರ ಅಧ್ಯಕ್ಷರ ಅಡಿಯಲ್ಲಿ ಸ್ವದೇಶ ಕರೆಯನ್ನ ಔಪಚಾರಿಕವಾಗಿ ತೆಗೆದುಕೊಟ್ಟಿತು ಪ್ರಶ್ನೆಗೆ ಸರಿಯಾದ ಉತ್ತರ ಗೋಪಾಲಕೃಷ್ಣ ಗೋಖಲೆ ಅವರು